ಮಾತನಾಡಲಿಕ್ಕೆ ನಮ್ಮ ಜೊತೆ ರೈಲ್ವೆ ಅಧಿಕಾರಿ ಕುಸುಮಾ ಹರಿಪ್ರಸಾದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ವೆರಿ ಶಾಕಿಂಗ್ ಮತ್ತು ವೆರಿ ಸ್ಯಾಡ್ ನ್ಯೂಸ್ ಮೇಡಮ್ ಇದು. ಈ ಸಂದರ್ಭದಲ್ಲಿ ನಾವು ಕೇಳ್ಪಟ್ಟಿದ್ದು, ಈಗ ಈ ಸುದ್ದಿ ನೋಡ್ತಿದ್ದವರು ಫಸ್ಟ್ ಅಲ್ಲಿ ಏನಾಯ್ತು ಅನ್ನೋದಕ್ಕಿಂತ ನಮ್ಮೂರವ್ರು ಯಾರಾದ್ರೂ ಇದಾರಾ ಅಂತ ಯೋಚನೆ ಮಾಡ್ತಿರ್ತಾರೆ. ಇದ್ರ ಬಗ್ಗೆ ಏನಾದ್ರು ಡೀಟೇಲ್ ಸಿಗ್ಬೋದಾ ಮೇಡಮ್? ಯಶವಂತಪುರದಿಂದ ಎಷ್ಟು ಜನ ಹೊರಟಿದ್ರು ಆ ಕಡೆ ಭಾಗಕ್ಕೆ ಅಂತ? ಆಕ್ಚುಲಿ ನಮ್ದಲ್ಲಿ ರಿಸರ್ವ್ಡ್ ಪ್ಯಾಸೆಂಜರ್ ಬೋರ್ಡೆಡ್ ಫ್ರಮ್ SMVB ಬಂದ್ಬಿಟ್ಟು 994 ಪ್ಯಾಸೆಂಜರು. ಓಕೆ, ರಿಸರ್ವ್ಡ್ ಅಲ್ಲಿ ಅನ್ರಿಸರ್ವ್ಡ್ ಅಲ್ಲಿ 300 ಜನ ಪ್ಯಾಸೆಂಜರು ಅರೌಂಡ್ SMVBಗೆ ಇಂದ ಬುಕ್ ಆಗಿತ್ತು. ಓಕೆ, ನಮ್ಗೆ ಗೊತ್ತಿರೋ ಪ್ರಕಾರ 2 ಜನರಲ್ ಕೋಚು ಮತ್ತು 1 ಬ್ರೇಕ್ ವ್ಯಾನು ಇದು ಅಯ್ಯೋ ಎಸ್ ಮತ್ತೆ ಸಂಪರ್ಕ ಮಾಡೋಣ. ಕುಸುಮಾ ಹರಿಪ್ರಸಾದ್ ರೈಲ್ವೆ ಅಧಿಕಾರಿಗಳು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ರು. ವೆರಿ ಕ್ವಿಕ್ ಆಗಿ ಮತ್ತೆ ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ತೀವಿ. ಯಶವಂತಪುರದಿಂದ ಎಷ್ಟು ಜನ ಹೊರಟಿದ್ರು, ರಿಸರ್ವ್ಡ್ ಆಗಿದೆ ಎಷ್ಟು ಜನ, ಹಾಗೆ ನಾರ್ಮಲ್ ಆಗಿ ಈಗ ಅಲ್ಲೋಗಿ ಆ ಗಂಟೆಗೆ ಟಿಕೆಟ್ ತೊಗೊಂಡು ಟ್ರೈನ್ ಬಂದಾಗ ಹತ್ತು ಹೋಗ್ತಾರಲ್ಲ ಆ ರೀತಿಯ ಪ್ಯಾಸೆಂಜರ್ಸ್ಗಳು ಎಷ್ಟು ಜನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಇದ್ರು.